ಎಲ್ಲರಿಗೂ ನಮಸ್ಕಾರ. ಗ್ರೇಟ್ ಪ್ಲೇಟ್ಸ್ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಬನ್ಸಿ ರವೆಯಿಂದ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಬನ್ನಿ, ಮೊದಲಿಗೆ ಒಂದು ಬಾಂಡಲಿಗೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಬನ್ಸಿ ರವೆ ಅಂದರೆ ಬ್ರೋಕನ್ ವೀಟ್ ಅಂತ ಏನು ಹೇಳ್ತಾರೆ ಅದನ್ನು 1.5 ಕಪ್ ಅಷ್ಟು ನಾನು ತೊಗೊಂಡು ಇಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನು ಸಣ್ಣ ಉರಿಲಿ ನೀವು ನಿಧಾನವಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಅದರ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡಬೇಕಾಗತ್ತೆ, ಮತ್ತು ಸ್ವಲ್ಪ ಬಣ್ಣ ಕೆಂಪಿಗೆ ಆಗೋವರೆಗೆ ಫ್ರೈ ಮಾಡ್ಕೋಬೇಕಾಗತ್ತೆ. ತೀರಾ ಬ್ರೌನ್ ಆಗಬಾರ್ದು. ಈಗ ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಕಂದು ಬಣ್ಣ ಬರೋವರೆಗೆ ಈ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ಫ್ರೈ ಮಾಡಿಕೊಂಡು ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಇಟ್ಕೋಬೇಕಾಗತ್ತೆ. ಈಗ ಅದೇ ಬಾಂಡಲಿಗೆ ನಾನು ಒಂದು 8-9 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಈಗ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ, 1 ಟೇಬಲ್ ಸ್ಪೂನ್ ಜೀರಿಗೆ, 2 ಟೇಬಲ್ ಸ್ಪೂನ್ ಕಡಲೆಬೇಳೆನ ಹಾಕ್ಕೊಂಡು ನಿಧಾನವಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ 1 ಟೇಬಲ್ ಸ್ಪೂನಷ್ಟು ತುರಿದಿರೋಂಥ ಶುಂಠಿನ ನಾನು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ 2 ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿ ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಮೆತ್ತಗಾಗೋವರೆಗೆ ಫ್ರೈ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು 5 ಮೆಣಸಿನಕಾಯಿನ ತೊಗೊಂಡು ಈ ರೀತಿ ಫ್ರೈ ಮಾಡ್ಕೋತಾ ಇದ್ದೀನಿ. ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯಿನ ನೀವು ಹಾಕಬಹುದು. ಎಣ್ಣೆ ಸ್ವಲ್ಪ ಜಾಸ್ತಿನೇ ಇದ್ದರೆ ಚೆನ್ನಾಗಿರುತ್ತೆ ಉಪ್ಪಿಟ್ಟಲ್ಲಿ. ಈಗ ಅದಕ್ಕೆ ಸ್ವಲ್ಪ ಕರಿಬೇವಿನ ಹಾಕಿ ಈ ರೀತಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ಒಂದು ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ. ಎಲ್ಲ ಒಂದು ಸಾರಿ ಟ್ರೈ ಮಾಡಿ. ಈ ರೀತಿ ಫ್ರೈ ಮಾಡ್ಕೊಂಡಿದ್ದ ನಂತರ ನಾವು ಕಟ್ ಮಾಡಿದ್ದಂತಹ ತರಕಾರಿಗಳನ್ನ ಹಾಕೋತಾ ಇದ್ದೀನಿ. ಇಲ್ಲಿ ನಾನು 2 ಕ್ಯಾರೆಟು, 1 ಆಲೂಗೆಡ್ಡೆ, 10 ಬೀನ್ಸು ಮತ್ತು 1/2 ಕಪ್ನಷ್ಟು ಬಟಾಣಿನ ತೊಗೊಂಡಿದ್ದೀನಿ. ಈಗ ಎಲ್ಲವನ್ನು ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ಅದಕ್ಕೆ 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಂಡು ಸಣ್ಣ ಉರಿಲಿ ಈ ರೀತಿ ಫ್ರೈ ಮಾಡ್ಕೋತಾ ಇದ್ದೀನಿ. ಒಂದು 10 ನಿಮಿಷನಾದರೂ ಸಣ್ಣ ಉರಿಲಿ ಈ ರೀತಿ ಫ್ರೈ ಮಾಡಿ ಮುಚ್ಚುಳ ಮುಚ್ಚಿ ತರಕಾರಿ ಬೇಯೋಕ್ಕೆ ಬಿಡಬೇಕಾಗತ್ತೆ. ಈಗ ನೋಡ್ತಾ ಇರ್ಬೋದು ತರಕಾರಿ 1/2 ಬೆಂದಿದೆ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ 2 ಟೊಮೊಟೊನ ತೊಗೊಂಡು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ಮೆತ್ತಗ ಆಗೋವರೆಗೆ ಈ ರೀತಿ ಮುಚ್ಚುಳ ಮುಚ್ಚಿ ಬೇಯಿಸ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು ಟೊಮೊಟೊ ಆಲ್ಮೋಸ್ಟ್ ಸ್ವಲ್ಪ ಸ್ಮ್ಯಾಶ್ ಆಗಿದೆ. ಸ್ವಲ್ಪ ಮೆತ್ತಗಾಗಬೇಕು ಟೊಮೊಟೊ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಅಂತ. ಈಗ ಇಲ್ಲಿ ನಾನು ನೀರನ್ನ ಹಾಕೋತಾ ಇದ್ದೀನಿ. ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದ ಮೇಲೆ 1:3 ರೇಷಿಯೋದಲ್ಲಿ ನಾನು ನೀರು ಹಾಕೋತಾ ಇದ್ದೀನಿ. ಅಂದರೆ 1 ಕಪ್ ರವೆಗೆ 3 ಕಪ್ನಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಇಲ್ಲಿ ನಾನು 1.5 ಕಪ್ ರವೆ ತೊಗೊಂಡಿದ್ದರಿಂದ 4 ಕಪ್ನಷ್ಟು ನೀರನ್ನ ಹಾಕೋತಾ ಇದ್ದೀನಿ. ನಾವು ಯಾವ ಬಟ್ಟಲಲ್ಲಿ ರವೆ ತೊಗೊಂಡಿದ್ವೋ ಅದೇ ಬಟ್ಟಲಲ್ಲಿ ನೀರನ್ನ ಹಾಕೋಬೇಕಾಗತ್ತೆ. ನೀರನ್ನು ಆದಷ್ಟು ಬೆಚ್ಚಗಿರೋ ನೀರನ್ನು ಅಥವಾ ಬಿಸಿ ನೀರನ್ನು ಹಾಕೋಬೇಕಾಗತ್ತೆ. ತಣ್ಣೀರನ್ನು ಹಾಕಿದ್ರೆ ಟೇಸ್ಟ್ ಹಾಳಾಗುತ್ತೆ, ಆದ್ದರಿಂದ ಆದಷ್ಟು ಬಿಸಿ ನೀರನ್ನು ಹಾಕೋಬೇಕಾಗತ್ತೆ. ಈಗ ರುಚಿ ನೋಡಿಬಿಟ್ಟು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ. ಈಗ ಮುಚ್ಚುಳ ಮುಚ್ಚಿ ನೀರು ಕುದಿಯೋಕೆ ಬಿಡಬೇಕಾಗತ್ತೆ. ನೀರು ಚೆನ್ನಾಗಿ ಕುದ್ದ ಮೇಲೆ ನಾವು ಕಟ್ ಮಾಡಿಟ್ಕೊಂಡಿದ್ದಂತಹ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿನ ಹಾಕೋತಾ ಇದ್ದೀನಿ. 4 ಟೇಬಲ್ ಸ್ಪೂನಷ್ಟು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದುಕ್ಸಿ ನಾವು ರವೆ ಉರಿದು ಇಟ್ಕೊಂಡಿದ್ವಲ್ಲ ಅದನ್ನು ನಿಧಾನವಾಗಿ ಹಾಕೋಬೇಕಾಗತ್ತೆ. ನಿಧಾನವಾಗಿ ರವೆನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಬನ್ಸಿ ರವೆ ಉಪ್ಪಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ. ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಖಂಡಿತ ನನ್ನ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಈ ಒಂದು ರೇಷಿಯೋದಲ್ಲಿ ನೀವು ನೀರನ್ನ ಹಾಕ್ಕೊಂಡ್ರೆ ಉಪ್ಪಿಟ್ಟು ಉಡಿ ಉಡಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಮುಚ್ಚುಳ ಮುಚ್ಚಿ ಅದನ್ನು ಸ್ವಲ್ಪ ರವೆನ ಅರಳಕ್ಕೆ ಬಿಡಬೇಕಾಗತ್ತೆ.
ಈಗ ಮತ್ತೆ ನೀರೆಲ್ಲ ಸ್ವಲ್ಪ ಕುದಿಯೋದು ನಿಂತ ಮೇಲೆ ಚೆನ್ನಾಗಿ ಹೀರ್ಕೊಂಡ ಮೇಲೆ ರವೆ ಎಲ್ಲ ನಾವು ಮತ್ತೆ ಇನ್ನೊಂದು ಸಾರಿ ಮಿಕ್ಸ್ ಮಾಡಿ ಮತ್ತೆ ಒಂದೆರಡು ನಿಮಿಷ ಮುಚ್ಚುಳ ಮುಚ್ಚಿ ಬೇಯೋಕ್ಕೆ ಬಿಡಬೇಕಾಗತ್ತೆ. ಈಗ ನೋಡ್ತಾ ಇರ್ಬೋದು ಉಪ್ಪಿಟ್ಟು ತುಂಬಾ ಚೆನ್ನಾಗಿ ಬೆಂದಿದೆ. ಈ ಒಂದು ಬನ್ಸಿ ರವೆ ಉಪ್ಪಿಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ. ಎಲ್ಲ ಒಂದು ಸಾರಿ ಟ್ರೈ ಮಾಡಿ ಅಂತ ಕೇಳ್ತೀನಿ. ಈಗ ನಾವು ಮಾಡಿಕೊಂಡಿದ್ದಂತಹ ಬನ್ಸಿ ರವೆ ಉಪ್ಪಿಟ್ಟನ್ನು ನಾನು ಸರ್ವಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ. ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ. ನೆಕ್ಸ್ಟ್ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.